ಒಂದಿಷ್ಟು ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಅನ್ನು ಹಾಕೊಂಡು ಸ್ಯಾನಿಟೈಸರ್ಗಳನ್ನು ಹಾಕೊಂಡು ಇವತ್ತು ನಾವು ದೇಶವನ್ನ ರಕ್ಷಣೆಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಇದರೆಲ್ಲ ನಿಟ್ಟಿನಲ್ಲಿ ಇವತ್ತು ಕದ್ರಜ ಮಹಾಸಂಸ್ಥಾನ ಕನಕಗುರು ಪೀಠ ಬೆಳ್ಳೂರಿ ಶಾಖಾ ಮಠದಲ್ಲಿ ವಿದ್ಯಾರ್ಥಿ ನಿಲಯ, ಸಮುದಾಯ ಭವನ, ಮುಖ್ಯ ಮಹಾದ್ವಾರ, ವರಬೀರ ದೇವರ ಗುಡಿ, ಆಲಮಠ ಸಮಾಜದ ದಾರ್ಶನಿಕರ ಪುತ್ಥಳಿಯ ಅನಾವರಣಗಳು ಇವತ್ತು ಲೋಕಾರ್ಪಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಆ ಕಲ್ಲನ್ನು ಉದ್ಘಾಟನೆ ಮಾಡುವುದರ ಮೂಲಕ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಎನ್ನುವಂಥದ್ದು ನನಗೆ ಬಹಳ ಖುಷಿಯನ್ನು ತಂದಿದೆ. ಇದರ ಜೊತೆಗೆ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಬೆಳ್ಳೂರಿ ಶಾಖಾ ಮಠ ಸ್ಥಾಪನೆಯಾಗಿ 4 ವರ್ಷಗಳನ್ನು ಮುಗಿಸಿ 5ನೇ ವರ್ಷಕ್ಕೆ ಕಾಲಿಡುವಂತಹ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ 4 ವರ್ಷಗಳ ಹಿಂದೆ ಈ ಭೂಮಿ ಬರಡಾಗಿತ್ತು. ಈ ಭೂಮಿಯಲ್ಲಿ ಏನು ಕೂಡ ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಈ ಭೂಮಿಯ ಮಾಲೀಕ 1 ಕ್ವಿಂಟಲ್ ಜ್ವಾಳನ ಕೂಡ ತಗೊಂಡಿರ್ತಕ್ಕಂತಹ ಇತಿಹಾಸ ಇದೆ. ಆದರೆ ಮಣ್ಣು ಒಲಿಬೇಕಾಗುತ್ತೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಈ 11 ಎಕರೆ ಜಮೀನು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠಕ್ಕೆ ಒಲಿದ ನಂತರ ಬಹುಶಃ 4 ವರ್ಷಗಳಲ್ಲಿ ಸುಮಾರು 35-40 ಕೋಟಿ ರೂಪಾಯಿ ಕೆಲಸವನ್ನ ನಾವು ಈ ಭೂಮಿಯಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದನ್ನ ಸಮುದಾಯದ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ವಿದ್ಯಾರ್ಥಿ ನಿಲಯ, ಶಾಲೆ, ದೇವಸ್ಥಾನ, ಸಮುದಾಯ ಭವನ ಎಲ್ಲ ಕಾಮಗಾರಿಗಳು ಮುಗಿದು ಬಹುಶಃ ಈ ಜಮೀನಿನಲ್ಲಿ ಇನ್ಯಾವುದೇ ಕಾಮಗಾರಿಯನ್ನ ಮಾಡಲಿಕ್ಕೆ ಸ್ಥಳಗಳಿಲ್ಲ. ಒಂದು ಇಟ್ಟಿಗೆಯನ್ನು ಇಡ್ಲಿಕ್ಕೆ ಕೂಡ ಜಾಗ ಇಲ್ಲ. ನಮ್ಮ ಮುಂದಿನ ಪ್ರವಾಸ ಶ್ರೀ ಕ್ಷೇತ್ರ ಮೈಲಾರ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪನವರು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದಂತಹ ಸಮುದಾಯಗಳಿಗೆ ಶೈಕ್ಷಣಿಕ ಪ್ರಗತಿಯನ್ನು ನೀಡಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಶಿಕ್ಷಣ ಈ ಕನಕ ಗುರುಪೀಠ ನೀಡಲಿ ಅಂತ ಭಾವಿಸಿ ಮೈಲಾರ ಶಾಖಾ ಮಠಕ್ಕೆ ವಿದ್ಯಾರ್ಥಿ ನಿಲಯಕ್ಕೆ 4 ಕೋಟಿ, ವಿದ್ಯಾಸಂಸ್ಥೆಗೆ 6 ಕೋಟಿ, ಒಟ್ಟು 10 ಕೋಟಿ ಹಣವನ್ನ ನಾನು ಯಡಿಯೂರಪ್ಪನವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜೋರಾಗಿ ಚಪ್ಪಾಳೆ ಹೊಡೆದ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ. ಬಹುಶಃ ಇಲ್ಲಿ ಕಳೆದ ಸರ್ಕಾರದಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ 2 ಕೋಟಿ ರೂಪಾಯಿ ಅನುದಾನವನ್ನ ನೀಡಿದರು. ಶ್ರೀಮಠದಿಂದ ಎಲ್ಲ ಸೇರಿ ಸುಮಾರು 3.25 ಕೋಟಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಆಗಿದೆ. ಮುಜರಾಯಿ ಇಲಾಖೆಯಿಂದ 25 ಲಕ್ಷ ರೂಪಾಯಿ ಹಣವನ್ನ ದೇವಸ್ಥಾನಕ್ಕೆ ನಾವು ತಗೊಂಡಿವಿ. ಶ್ರೀಮಠದ ಭಕ್ತರ ಎಲ್ಲರೂ ಸೇರಿ ಸುಮಾರು 45-50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದೆ. ಸಮುದಾಯವನ್ನು ಕೂಡ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ನಿರ್ಮಾಣ ಆಗಿದೆ. ಮುಖ್ಯ ಮಹಾದ್ವಾರನು ಕೂಡ ಸುಮಾರು 15-20 ಲಕ್ಷ ರೂಪಾಯಿಯಲ್ಲಿ ಮುಖ್ಯ ಮಹಾದ್ವಾರನು ಕೂಡ ನಿರ್ಮಾಣ ಆಗಿದೆ. 15 ಆಲಮಠ ದಾರ್ಶನಿಕರ ಪುತ್ಥಳಿಯನ್ನ ನಮ್ಮ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಗಳು ತಮ್ಮ ಸ್ವಂತ ಖರ್ಚಿನಿಂದ ಆ ಮೂರ್ತಿಗಳನ್ನ ಮಾಡಿಸಿಕೊಟ್ಟಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತೇನೆ. ಒಟ್ಟಾರೆ ಈ 5ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಇಷ್ಟು ಕಟ್ಟಡದ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗಾದ್ರೂ ಕೂಡ ತುಂಬಾ ಹರ್ಷವನ್ನಾಗಿ ಆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಂತಹ ಬಿಎಸ್ ಯಡಿಯೂರಪ್ಪನವರಿಗೆ ವೈಯಕ್ತಿಕವಾಗಿ ಶ್ರೀಮಠವಾಗಿ ಪರವಾಗಿ ನಾನು ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳು ಇಂತಹ
ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆ ನಡೀತಾ ಇದೆ, ಕೇರಳದಲ್ಲಿ ಕೂಡ ಚುನಾವಣೆ ನಡೀತಾ ಇದೆ, ಅಲ್ಲೆಲ್ಲ ಕಾರು ಒತ್ತಡದಲ್ಲಿ ಇದ್ದರೂ ಕೂಡ ರಸ್ತೆ ಮಾರ್ಗದಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥದ್ದು ಬಹುಶಃ ಇತಿಹಾಸದಲ್ಲಿ ನಾವು ಯಡಿಯೂರಪ್ಪನ ಯಾವತ್ತೂ ಮರಿಬಾರದು ಅನ್ನೋಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಕಳೆದ ನಾಲ್ಕಾರು ತಿಂಗಳಿಂದ ನಾವು ಈ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಂಡು ಸುಮ್ಮನೆ ಕೇಳಬೇಕು ಖುಷಿ ಆದರೆ ಚಪ್ಪಾಳೆ ಹೊಡಿಬೇಕು. ಈ ಸಮುದಾಯವನ್ನ ಹಿಂದುಳಿದ ಸಮುದಾಯವನ್ನ ಎಷ್ಟು ಮೀಸಲಾತಿಗೆ ಒಳಪಡಿಸಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಟುಕೊಂಡು ಕುರುಬರ ಎಷ್ಟು ಹೋರಾಟ ಸಮಿತಿಯನ್ನ ರಚನೆಯನ್ನ ಮಾಡಿಕೊಂಡು ರಾಜ್ಯದ ನಾಲ್ಕು ತಂದಾಯಿ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಸಮಾವೇಶಗಳನ್ನ ಮಾಡಿ ಜಿಲ್ಲೆ ಜಿಲ್ಲೆಗಳಲ್ಲಿ ಜಾಗೃತಿಯನ್ನ ಮೂಡಿಸಿ ಜನವರಿ 15ನೇ ತಾರೀಕಿನಿಂದ ಫೆಬ್ರವರಿ 7ನೇ ತಾರೀಕಿನವರೆಗೂ 21 ದಿನ 340 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಫೆಬ್ರವರಿ 7ನೇ ತಾರೀಕು ಸುಮಾರು 15 ಲಕ್ಷ ಜನಸಂಖ್ಯೆಯ ಸಾಗರ ಸುನಾಮಿಯನ್ನ ಸೇರಿಸಿ ನಾವು ಕರ್ನಾಟಕ ಸರ್ಕಾರಕ್ಕೆ ಅವತ್ತು ನಮ್ಮ ಮನವಿಯನ್ನ ಮಾಡಿದ್ದೀವಿ. ನಮ್ಮ ಪಾದಯಾತ್ರೆ ಉದ್ದಗಲಕ್ಕೂ ಕೂಡ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಬಿಗಿ ಬಂದೋಬಸ್ತನ್ನ ತೋರಿಸಿ ಎಲ್ಲಾ ಪೊಲೀಸ್ ಇಲಾಖೆಯವರು ಕೂಡ ವ್ಯವಸ್ಥಿತವಾದಂತಹ ಕಾರ್ಯನಿರ್ವಹಣೆಯ ಮಧ್ಯದಲ್ಲಿ ಕನಕ ಗುರುಪೀಠದ ಸ್ವಾಮಿಗಳ ಒಂದು ಕೂದಲು ಕೂಡ ಡೊಂಕಾಗದಂಗೆ ವ್ಯವಸ್ಥಿತವಾಗಿ ಬೆಂಗಳೂರನ್ನ ಮುಟ್ಟಿಸಿ ಕಾರ್ಯಕ್ರಮವನ್ನು ಮುಗಿಸಿ ಮಠಕ್ಕೆ ಸ್ವಾಮೀಜಿಯವ್ರನ್ನ ತಲುಪಿಸುವವರೆಗೂ ಕೂಡ ಆ ಗೃಹ ಇಲಾಖೆ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾನು ಈ ವೇದಿಕೆಯಲ್ಲಿ ಮತ್ತೊಮ್ಮೆ ನಾನು ಸ್ಮರಣೆಯನ್ನ ಮಾಡ್ತೇನೆ. ಬೆಂಗಳೂರು ನಗರದಲ್ಲಿ ಅಷ್ಟು ಜನಸಂಖ್ಯೆಯನ್ನ ಸೇರಿಸಿ ನಾವು ಘನ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿಕೊಂಡಿದ್ದೀವಿ. ಮುಖ್ಯಮಂತ್ರಿಗಳ ಪರವಾಗಿ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ದರ್ಜೆಯ ಮಂತ್ರಿಗಳಾದಂತಹ ಆರ್ ಅಶೋಕ್ ಅವರು ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಮಾನ್ಯ ಗೃಹ ಸಚಿವರ ಜೊತೆಗೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಟುಕೊಂಡು ಈ ಎಸ್ಟಿ ಹೋರಾಟದ ಬಗ್ಗೆ ಕುಲಂಕುಷವಾದಂತಹ ಚರ್ಚೆಗಳು ಮಾನ್ಯ ಗೃಹ ಸಚಿವರು ನಮಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಬಹುಶಃ ಕೆ ವಿರೂಪಾಕ್ಷಪ್ಪನವರು, ಮುಗುಡಪ್ಪನವರು, ನಾವು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಯವರು ಗೃಹ ಸಚಿವರ ಜೊತೆ ಸುಮಾರು 2 ತಾಸು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ ನಂತರ ಮಾನ್ಯ ಗೃಹ ಸಚಿವರು ನೀಡಿದಂತಹ ಮಾಹಿತಿ ಪ್ರಕಾರ ನಾವೆಲ್ಲರೂ ಕೂಡ ಇನ್ನೂ 15% 20% ಒಳಗಡೆನೆ ಯೋಚನೆ ಮಾಡ್ತಾ ಇದ್ದೀವಿ. ಮಾನ್ಯ ಗೃಹ ಸಚಿವರು ಮಾಹಿತಿ ಕೊಟ್ಟಂತ ಪ್ರಕಾರ ನೋಡಿದರೆ ಬಹುಶಃ ಅವರು 85-90% ಕೆಲಸ ಮಾಡಿ ಮುಗಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಾನು ಈ ವೇದಿಕೆಯಲ್ಲಿ ವಿನಮ್ರವಾಗಿ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ಈ ಎಸ್ಟಿ ಹೋರಾಟದ ಬಗ್ಗೆ ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದೆರಡು ಮಾತುಗಳನ್ನು ಆಡಿ ಈ ಸಮುದಾಯವನ್ನ ಹಂಬಲಿಸುವಂತಹ ಒಂದು ಏನು ಕನಸನ್ನ ಕಂಡಿದೆ ಅದಕ್ಕೆ ನೀವು ಸಾಕ್ಷೀಕರಿಸಿ ಈ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಮಾತುಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಅಂತಂದ್ರೆ ಜನವರಿ 15ನೇ ತಾರೀಕು ಪಾದಯಾತ್ರೆ ಪ್ರಾರಂಭ ಆಗಿ ಫೆಬ್ರವರಿ 7ನೇ ತಾರೀಕು ಪಾದಯಾತ್ರೆ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದಮೇಲೆ ನಾವು ನಮ್ಮ ಹೋರಾಟ ನಿರಂತರವಾಗಿ ನಡೆದಿದೆ. ಘನ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ ನಂತರ ನಾವು ಯಾವುದೇ ರೀತಿಯಾದಂತಹ ಹೋರಾಟ ಮಾಡಬಾರದು ಅಂತ ಒಂದು ಸಮಿತಿಯಲ್ಲಿ ನಿರ್ಣಯವನ್ನ ಮಾಡಿಕೊಂಡು
ಸರ್ಕಾರ ಉತ್ತರಕ್ಕೋಸ್ಕರ ನಾವು ಕಾಯುತ್ತಾ ಇದ್ದೀವಿ ಕರ್ನಾಟಕದ ಪ್ರತಿಯೊಬ್ಬ ಕುರುಬನು ಕೂಡ ಸುಮಾರು 60 ರಿಂದ 70 ಲಕ್ಷ ಜನಸಂಖ್ಯೆ ಕುರುಬನು ಕೂಡ ಒಂದು ತವಕದಲ್ಲಿ ಇದ್ದಾನೆ ಮುಖ್ಯಮಂತ್ರಿ ಅವರು ಏನಾದರೂ ಒಂದು ಒಳ್ಳೆ ಉತ್ತರ ಕೊಡ್ತಾರೇನೋ ಅನ್ನುವಂತ ತವಕದಲ್ಲಿ ಒಬ್ಬ ಪ್ರತಿಯೊಬ್ಬ ಕುರುಬನು ಕಾಯುತ್ತಾ ಇದ್ದಾನೆ ಅನ್ನುವಂತದ್ದು ಹಾಗಾಗಿ ಈ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕುರುಬರ ಎಷ್ಟು ಹೋರಾಟ ಪಟ್ಟಂತ ಮಾಹಿತಿಯನ್ನ ನೀವು ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿಸ್ತಿರೋ ಈ ಸಮುದಾಯವನ್ನ ಸಿನಾನಮ ಸಮೇಲಕ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಸ್ತಿರೋ ಏನನ್ನ ಅನ್ನುವಂತದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲಿ ಹೇಳಬೇಕು ಅನ್ನುವಂತದ್ದು ಕೂಡ ಈ ಸಮುದಾಯದ ಮೂಲಕ ನಾನು ಅವರಿಗೆ ಮನವಿಯನ್ನ ಮಾಡ್ಕೊಂತೇನೆ ಅಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರದಲ್ಲಿ ಸಾಕಷ್ಟು ಕಾಮಗಾರಿಗಳು ಆಲ್ರೆಡಿ ಎಲ್ಲ ಮುಗಿಯಂತಹದಲ್ಲಿ ಬಂದಿದ್ದಾರೆ ಸಾಕಷ್ಟು ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ ಅದರ ಸರಿಯಾದಂತ ರೀತಿಯಲ್ಲಿ ಅನುಕೂಲ ಆಗಿಲ್ಲ ಅನ್ನುವಂತದ್ದು ಕೂಡ ನಾವಲ್ಲಿ ಮಾಹಿತಿ ಬಂದಿದೆ ಕಳೆದ ಒಂದು ತಿಂಗಳಿನಿಂದ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ನಾನು ಕೊಟ್ಟಿದ್ದೆ ಪ್ರಾಧಿಕಾರದ ಬಗ್ಗೆ ಅಲ್ಲಿ ನೆನೆಗುದಿಗೆ ಬಿದ್ದಿರತಕ್ಕಂತಹ ಸಂಗೊಳ್ಳಿ ಪ್ರಾಧಿಕಾರದಲ್ಲಿ ನೆನೆಗುದಿಗೆ ಬಿದ್ದಿರತಕ್ಕಂತಹ ಕಾಮಗಾರಿಗಳಿಗೆ ತಾವು ಸರ್ಕಾರದಿಂದ ಹಣವನ್ನ ನೀಡಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದ ಕಾಮಗಾರಿಯನ್ನ ತೀಕ್ಷ್ಣವಾಗಿ ಕಾಮಗಾರಿಯನ್ನ ನಡೆಸೋದ್ರ ಮೂಲಕ ನೀವು ಆ ಪ್ರಾಧಿಕಾರಕ್ಕೆ ಕೈ ಜೋಡಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ವೇದಿಕೆಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಅನ್ನುವಂಥದ್ದು ಅದರ ಜೊತೆಗೆ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ವಸ್ತುರ್ಗ ಶಾಖಾ ಮಠದಲ್ಲಿ ಸುಮಾರು 32 ಅಡಿ ಎತ್ತರದ ಕನಕದಾಸರ ಏಕಶಿಲಾನ್ಯಾಸ ಕಾಮಗಾರಿ ಮುಗಿದು ಅದನ್ನು ನಿಲ್ಲಿಸುವಂತಹ ಪ್ರಯತ್ನದಲ್ಲಿ ನಾವು ಕನಕ ಗುರುಪೀಠ ಪ್ರಯತ್ನ ಮಾಡ್ತಾ ಇದ್ದೇವೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಸಾಕಷ್ಟು ಏಕಶಿಲಾನ್ಯಾಸಕ್ಕೆ ಅನುದಾನವನ್ನ ನೀಡಿದಿರಿ ಬಸವ ಪುತ್ಥಳಿ ಇರಬಹುದು ಮತ್ತೊಂದು ಪುತ್ಥಳಿ ಇರಬಹುದು ಸಾಕಷ್ಟು ಪುತ್ಥಳಿಗೆ ಅನುದಾನವನ್ನ ನೀಡಿದಿರಿ ಆ ಮಾದರಿಯಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ವಸ್ತುರ್ಗ ಶಾಖಾ ಮಠದ ಏಕಶಿಲಾನ್ಯಾಸಕ್ಕೂ ಕೂಡ ತಾವು ಅನುದಾನವನ್ನ ನೀಡಿ ಆ ಕನಕದಾಸನನ್ನ ಎಪ್ಪಿಸಿ ನಿಲ್ಲಿಸುವಂತಹ ಕೆಲಸವನ್ನ ಮಾನ್ಯ ಯಡಿಯೂರಪ್ಪನವರು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಈ ರಾಜ್ಯದಲ್ಲಿ ಕನಕದಾಸರ ಜಯಂತಿಯನ್ನ ರಜಾ ಘೋಷಣೆಯನ್ನ ಮಾಡಿದಂತಹ ಕೀರ್ತಿ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಸಲ್ಲಬೇಕು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ಏಕಕಾಲಕ್ಕೆ ಸುಮಾರು 40 ಕೋಟಿ ರೂಪಾಯಿ ಅನುದಾನವನ್ನ ಮಾಡಿ ಬಾಡ ಕಾಗಿನೆಲೆಯನ್ನ ಒಂದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಮಾಡುವಂತಹ ಕೆಲಸ ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಸ್ ಟಿ ಹೋರಾಟವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡೋದ್ರ ಮೂಲಕ ವಸ್ತುರದ ಶಾಖಾ ಮಠದಲ್ಲಿ ಮಲಗಿರುವಂತಹ ಕನಕದಾಸರನ್ನ ಎಬ್ಬಿಸಿ ನಿಲ್ಲಿಸುವಂತ ಮಾಡುವುದರ ಮೂಲಕ ಮತ್ತೊಂದು ಕೀರ್ತಿಗೆ ತಾವು ಪಾತ್ರ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ವೇದಿಕೆ ಮೂಲಕ ಮನವಿಯನ್ನ ಮಾಡ್ಕೊಳ್ತೇನೆ ಅನ್ನುವಂಥದ್ದು ಹಾಗಾಗಿ ಮಾನ್ಯ ಯಡಿಯೂರಪ್ಪನವರಲ್ಲಿ ಮತ್ತೊಂದು ಮನವಿಯನ್ನ ಮಾಡ್ತಾ ಇದ್ದೇನೆ ಈ ಉಪಚುನಾವಣೆ ಮುಗಿದ ನಂತರ ಕುರುಬರ ಎಸ್ಟಿ ಹೋರಾಟದ ಪದಾಧಿಕಾರಿಗಳನ್ನ ತಾವು ಸಭೆಯನ್ನ ಕರೆದು ಕುಲಂಕುಷವಾಗಿ ಚರ್ಚೆ ಮಾಡಿ ಯಾವುದು ಸೂಕ್ತ ಎನ್ನುವಂಥದ್ದನ್ನ ನಿರ್ಣಯ ಮಾಡಿ ಸಕಾರಾತ್ಮಕವಾದಂತಹ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನುವಂತಹ ಅಭಿಲಾಷೆಯಿಂದ ನಾನು ನೆನೆಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಿದ್ದೀನಿ ನೀವು ಇವೆಲ್ಲ ಕೆಲಸಗಳು ಮುಗಿದ ನಂತರ ಈ ಕುರುಬರ ಎಸ್ಟಿ ಹೋರಾಟದ ಸಮಿತಿಯನ್ನ ತುರ್ತಾಗಿ ಸಭೆಯನ್ನ ಕರೆದು ಮಾತನಾಡಿ ಒಂದು ಒಳ್ಳೆ ನಿರ್ಣಯವನ್ನು ತಗೋಬೇಕು ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಇಂತಹ
ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬೈ ರೋಡ್ ಮೂಲಕ ಬಂದು ಎಲ್ಲ ಕಾಮಗಾರಿಗಳನ್ನು ಲೋಕಾರ್ಪಣೆಯನ್ನು ಮಾಡುವ ಮೂಲಕ ಅವರ ವ್ಯಕ್ತಿತ್ವವನ್ನು ತುಂಬಾ ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ ನಮಗೆ ಬಹಳ ಖುಷಿ ಆಗಿದೆ ಅನ್ನುವಂತ ನಾನು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಅಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೂ ಕೂಡ ವೈಯಕ್ತಿಕವಾಗಿ ನನ್ನ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೀನಿ ಹರಿ ಓಂ ಸರ್.